ಪಂಡರಾಪುರಕ್ಕೆ ಪಾದಯಾತ್ರೆ ಹೋಗುವಂತ ಭಕ್ತಾದಿಯೊಬ್ಬರಿಗೆ ಅವರು ಸಹಪಾತಿಯೊಬ್ಬರು ರೀತಿಯಲ್ಲಿ ರೆಡಿ ಮಾಡುತ್ತಿರುವಂತ ಒಂದು ದೃಶ್ಯ. ಇವರೇ ನಮ್ಮ ಪಾದಯಾತ್ರೆಯ ಮುಖ್ಯಸ್ಥರು. ದೇವಸಮುದ್ರದಿಂದ ಪಂಡರಾಪುರಕ್ಕೆ ಪಾದಯಾತ್ರೆ ಆರಂಭ ಆಗಿದೆ. ದೇವಸಮುದ್ರದ ಪಾದಾಚಾರಿಗಳು ನೋಡಿ, ಗಂಗಾವತಿಯಲ್ಲಿ ನಿನ್ನೆ ವಸತಿ ಮಾಡಿದ್ವಿ, ಈಗ ಏರೂರು ತಲುಪಿನ ಪ್ರಸಾದ ಇಲ್ಲಿ ಆಯ್ತು. ಪಂಡರಾಪುರಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ರೆ ಯುದ್ಧಕ್ಕೆ, ಪಾದಯಾತ್ರೆ ಅನ್ನುವಂತ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ರೆ ಅಂದ್ರು. ಸೊ ಈಗ ಕೆಸರಟ್ಟಿಗೆ ತಲುಪ್ತಾ ಇದ್ವಿ. ಕೆಸರಟ್ಟಿ ಮುಂದೆ ಹೋಗ್ಬೇಕು. ಮಧ್ಯಾಹ್ನದ ಪ್ರಸಾದ ಅಲ್ಲಿ ಭಕ್ತಾದಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಪಾಂಡುರಂಗನ ದಿಂಡು ಅಂತ ಕರೀತಾರೆ, ಪಾಂಡುರಂಗನ ಕರ್ಕೊಂಡು ಹೋಗುವಂಥದ್ದು. ಪಾಂಡುರಂಗನ ಪ್ರಯಾಣ ಮಾಡುತ್ತಾ, ಪಾಂಡುರಂಗನ ಹಾಡುಗಳನ್ನು ಸ್ಫುಟಿಸುತ್ತಾ ಎರಡನೇ ದಿನದ ಪಾದಯಾತ್ರೆಯನ್ನು ಆರಂಭ ಮಾಡಿದ್ದೀನಿ. ಒಂದು ಬದಲಾವಣೆ ಆಯಿತು. ನಮ್ಮ ಕಾಲಿಗೆ ಆನೆ ಆಗಿತ್ತು. ಆನೆನ ಮೊನ್ನೆ ತಾನೇ ಕೊಯ್ಕೊಂಬಿಟ್ಟು ಎಕ್ಕಿಯಲ್ಲಿ ಬಿಟ್ಟಿದ್ವಿ. ಅದು ಆನಂತರ ಬರಿಗಾಲ್ ಪಾದಯಾತ್ರೆ ಆರಂಭ ಮಾಡಿದ್ವಿ. ಸೊ ತುಂಬ ಕಷ್ಟ ಆಯಿತು. ಎರಡನೇ ದಿನಕ್ಕೆ ನಾವು ಬರಿಗಾಲ್ ಪಾದಯಾತ್ರೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಎಲ್ಲ ಭಕ್ತಾದಿಗಳ ಒತ್ತಾಯದ ಮೇರೆಗೆ ಪಾದಗಳನ್ನು ಅಂದರೆ ಸ್ಲೆಪ್ ಚಿಪ್ ಚಪ್ಪಲಿಗಳನ್ನು ಖರೀದಿ ಮಾಡಿಬಿಟ್ವಿ. ಸರಿ ನೋ ತಪ್ಪೋ ಗೊತ್ತಾಗ್ತಾ ಇಲ್ಲ. ಕೃಷ್ಣ ಹರೆ ರಾಮ್, 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 ಕೃಷ್ಣ ಹರೆ. ಹಾಂ.
ಶ್ರೀಗಿರಿ ಪುಣ್ಯಕ್ಷೇತ್ರ ಕನಕಗಿರಿ ದೇವಸ್ಥಾನಕ್ಕೆ ನಾವು ಬಂದು ಇವತ್ತು ತಲುಪಿದ್ದೀವಿ. ಕನಕಗಿರಿ ದೇವಸ್ಥಾನಕ್ಕೆ ಬಂದು ತಲುಪಿರುವಂಥದ್ದು ಎರಡನೇ ದಿನದ ಪಾದಯಾತ್ರೆ. ಕನಕಗಿರಿ ದೇವಸ್ಥಾನಕ್ಕೆ ಮುಕ್ತಾಯಗೊಳ್ಳುವಂತಿದೆ.